ಚಿಕ್ಕಬಾಲ ಕೇಳಲಿಕ್ಕೆ ಹೋದರೆ ಅದು ಐಹಿಕಕ್ಕೆ ತೊಂದರೆ ನೀಡ್ತದೆ. ಇಂತಹ ಒಂದು ಸ್ತೋತ್ರಗಳಲ್ಲಿ ನೋಡ್ತೇವೆ ನಾವು, ದೇವರ ಅನುಗ್ರಹ ಕೇಳಲಿಕ್ಕೆ ಹೋದರೆ ಲೌಕಿಕ ಗದ್ಯನೂ ಸಿಕ್ಕುವುದಿಲ್ಲ, ಲೌಕಿಕ ಹೇಳಲಿಕ್ಕೆ ಹೋದರೆ ಅದು ಪಾರಲೌಕಿಕಕ್ಕೆ ವಿರುದ್ಧ ಆಗಿರ್ತದೆ. ಇಂತಹ ಒಂದು ಸಂದಿಗ್ಧ ಸ್ಥಿತಿಯಲ್ಲಿ ನಾವು ಸಿಕ್ಕಿಬಿಡ್ತೇವೆ. ಆದರೆ ವಾದಿರಾಜರ ಸ್ತೋತ್ರಗಳು ಏನಿವೆ ಅಂತ ಕೇಳಿದರೆ, ನೀವು ಲೌಕಿಕ ಫಲ ಸಿಗುವುದಾದರೂ ಕೂಡ ಅದು ಪಾರತ್ರಿಕ ಫಲಕ್ಕೆ ಅಡ್ಡಿಯಾಗುವುದಿಲ್ಲ, ಪಾರತ್ರಿಕ ಪಾಕ್ಯಕ್ಕೆ ಅಡಿ ಇಲ್ಲದಂತಹ ಲೌಕಿಕ ಫಲಗಳನ್ನು ನೀಡತಕ್ಕಂತಹ ಸಾಮರ್ಥ್ಯ ವಾದಿರಾಜರ ಸ್ತೋತ್ರಕ್ಕಿದೆ. ಆದ ಕಾರಣ ನಾವು ವಾದಿರಾಜರ ಸ್ತೋತ್ರವನ್ನು ಲೌಕಿಕ ಫಲ ಅಂತ ಹೇಳಿ ಅದಕ್ಕೋಸ್ಕರ ನಾವು ಸಾಧನೆ ಮಾಡಿ ನಾವು ಇದು ಮಾಡಿದರೂ ಕೂಡ ಆಗ ಅದು ನಮ್ಮ ಪಾರತ್ರಿಕ ಸಾಧನೆಗೆ ಅದು ಅಡ್ಡಿ ಬರುತ್ತಿಲ್ಲ. ನಾವು ನೋಡ್ತಾ ಇದ್ದೇವೆ, ನಾವು ದೇವರ ಹತ್ರ ದುಡ್ಡು ಬೇಕು ಅಂತ ಹೇಳಿ ಪ್ರಾರ್ಥನೆ ಮಾಡಿದರೆ ದೇವರು ದುಡ್ಡು ನೀಡ್ತಾರೆ, ಆದರೆ ಅದರ ಜೊತೆಗೆ ದುಡ್ಡಿನ ಜೊತೆಗೆ ನಮಗೆ ಬೇರೆ ತಾಪತ್ರಯ ಕೂಡ ಬರ್ತದೆ, ತೊಂದರೆಗಳೆಲ್ಲ ಬರ್ತದೆ, ಸಾಧನೆ ನಮ್ಮದು ಹೋಗಿಬಿಡ್ತದೆ. ಯಸ್ಯ ಅನುಗ್ರಹ ಇಚ್ಛಾಮಿ ತಸ್ಯ ವಿತ್ತಂ ಹರಾಮಿ ಅಂತ ಹೇಳಿ ದೇವರು ಹೇಳ್ತಾರೆ ಸಾಮಾನ್ಯ ಜನರಿಗೆ. ಶ್ರೀ ಒಳ್ಳೆ ಸಾಧಕರಿಗಲ್ಲ, ಏನಾಯಿತು, ದೇವರು ಅವರ ಸಂಪತ್ತನ್ನು ಅಪಹಾರ ಮಾಡ್ತಾರಂತೆ. ಯಾಕೆ? ಸಾಧನೆ ಮಾಡಲಿ ಎಂಬ ಉದ್ದೇಶದಿಂದ, ಸಂಪತ್ತು ಬಂದರೆ ಎಲ್ಲಾದರೂ ಮರೆತು ಬಿಡ್ತಾನೆ ಎಂಬ ಉದ್ದೇಶದಿಂದ ಅಂಥವರ ಒಂದು ಸಂಪತ್ತನ್ನು ಅಪಹಾರ ಮಾಡ್ತೇನೆ ಅಂತ ಹೇಳ್ತಾರೆ. ಆದರೆ ನಮ್ಮ ಯೋಗ್ಯತೆಗೆ ಮೀರಿದವಂತಹ ಸಂಪತ್ತು ಬಂದರೆ ನಮಗೆ ಮದ ಬರುವುದು ಸಹಜ. ಇಲ್ಲ, ನಮ್ಮ ಒಂದು ಇದಕ್ಕೆ ಅನುಗುಣವಾಗಿಯೇ ಸಂಪತ್ತು ಬಂದರೆ ಆಗ ನಮಗೆ ಏನು ಹಾನಿಯಾಗುವುದಿಲ್ಲ. ವರಾಜರಾಜರ ಸ್ತೋತ್ರಗಳಿಗೆ ನಮ್ಮ ಇಂಥದ್ದು ಪಾರತ್ರಿಕ ಫಲಗಳಿಗೆ ವಿರೋಧಿ ಅಲ್ಲದಂತಹ ಒಂದು ಸಂಪತ್ತನ್ನು, ಲೌಕಿಕ ಫಲಗಳನ್ನು ಒದಗಿಸಿಕೊಡುವ ಸಾಮರ್ಥ್ಯ ಇರುವುದರಿಂದ ಆ ಸ್ತೋತ್ರ ಅತ್ಯಂತ ಆಧರಣೀಯವಾಗಿದೆ. ನಮ್ಮಲ್ಲಿ ವಾದಿರಾಜರ ಸ್ತೋತ್ರಗಳೀಗ ಹೆಚ್ಚು ಪ್ರಸಿದ್ಧಿ ಇರುವುದು ಯಾವುದು ಕೇಳಿದರೆ ಎಲ್ಲರೂ ಹೇಳ್ಕೊಂಡಿರುವುದು ಅದು ಶ್ರೀ ಶ್ರೀ ಶಗುಣದರ್ಪಣ ಅಂದರೆ ಎಲ್ಲರೂ ಹೇಳಿಬಿಡ್ತಾರೆ. ಆದರೆ ವಾದಿರಾಜರು ಅದು ನಿಜಕ್ಕೂ ಮಾಡಿಕೊಟ್ಟದ್ದು ಅರಸರಿಗೆ ಮಾಡಿಕೊಟ್ಟದ್ದು, ರಾಜರಿಗೆ ಅವರಿಗೆ ಧನಗಳು ಬೇಕಾಗ್ತದೆ, ಅದು ಕಾರಣ ಅದು ವಿಶೇಷವಾಗಿ ಮಾಡಿಕೊಟ್ಟದ್ದು. ನಮ್ಮ ಸಾಧಕರು ಏನು ಮಾಡಿಕೊಳ್ಬೋದು, ಅದಕ್ಕೆ ಅವರಿಗೆ ಬೇಕಾ ಮಾಡಿಕೊಟ್ಟಿದ್ದಾರೆ ಅವರು, ಆದರೆ ಚಾಲ್ತಿ ಬರಲಿಲ್ಲ. ಕೈಲಿ ಕಾಲ, ನಾವು ಕೂಡ ಲೌಕಿಕದಲ್ಲೇ ಮುಳುಗಿ ಹೋಗಿದ್ದೇವೆ. ನಾವು ಅದನ್ನೇ ಹೇಳ್ತೇವೆ, ನಮ್ಮ ಯಾರು ಶಿಷ್ಯರುಗಳಿಗೆ ಕೂಡ ಅದನ್ನೇ ಕಲಿಸಿ ಬಿಟ್ಟಿದ್ದೇವೆ ನಾವೆಲ್ಲ. ಆದರೆ ದಿಶುದ್ಧಿ ಸ್ತೋತ್ರ, ಚಿಂತಾಖಂಡನ ಸ್ತೋತ್ರ, ಅಭಯ ಸ್ತೋತ್ರ ಮೊದಲಾದಂತಹ ಯಾವುದು ನಮ್ಮ ಪಾರಲೌಕಿಕ ಸಾಧನೆಗೆ ಪೂರಕವಾದಂತಹ ಸ್ತೋತ್ರಗಳನ್ನು ಅವರು ಹೇಳಿದ್ದಾರೆ. ನಮ್ಮ ಮನಸ್ಸು ಶುದ್ಧಿ ಇದ್ದರೆ ಮಾತ್ರ ನಮಗೆ ಅರ್ಥ ಆಗ್ತದೆ, ಶಾಸ್ತ್ರ ಅರ್ಥ ಆಗ್ತದೆ, ಶಾಸ್ತ್ರ ಹೇಳಿದ್ದು ಸರಿ ಅನ್ನಿಸ್ತದೆ. ಮನಸ್ಸು ಶುದ್ಧಿ ಇಲ್ಲ, ನಮಗೇನೋ ವಿಭಿತ್ರವಾಗಿ ಕಾಣ್ತದೆ. ದಿಶುದ್ಧಿ ಸ್ತೋತ್ರ ನಮಗೆ ಮನಸ್ಸಿನ ಒಂದು ಯಾವುದು ನಮ್ಮ ಬುದ್ಧಿಯನ್ನು ಶುದ್ಧಿ ಮಾಡತಕ್ಕಂಥ ಸ್ತೋತ್ರ. ಆದ ಕಾರಣ ನಿಜಕ್ಕೂ ಸಾಧಕರಾದವರು ಯಾವುದನ್ನು ಹೇಳ್ಕೊಳ್ಬೇಕು ಹೇಳಿದರೆ ದಿಶುದ್ಧ ಸ್ತೋತ್ರವನ್ನು, ಚಿಂತಾಖಂಡನ ಸ್ತೋತ್ರವನ್ನು, ಅಭಯ ದೇವರು ಯಾವಾಗಲೂ ಕೂಡ ಅಭಯ ಮಾಡ್ತಾರೆ, ನಮಗೆ ಅಭಯ ನೀಡ್ತಾರೆ ಅಂತ ಹೇಳ್ತಕ್ಕಂಥ ಒಂದು ಭರವಸೆ ನಮಗೆ ಅಭಯ ಸ್ತೋತ್ರದಿಂದ ಬರ್ತದೆ. ಅಂತಹ ಸ್ತೋತ್ರವನ್ನು ನಾವು ಹೇಳಿಕೊಂಡ್ರೆ ಆಗ ನಮಗೆ ಹೆಚ್ಚು ನಮ್ಮ ಸಾಧನೆಗೆ ಪೂರಕವಾದಂತಹ ಸ್ತೋತ್ರಗಳನ್ನು ನಾವು ಹೇಳಿದಾಗ ಆಗುತ್ತೆ. ಆದರೆ ನಾವೆಲ್ಲ ಆ ಒಂದು ಚಿಂತನೆ ಮಾಡೋದು ಕಡಿಮೆ ಬಿಟ್ಟುಬಿಟ್ಟಿದ್ದೇವೆ. ಆ ದೇವರ ಒಂದು ಯಾವುದು ನಮ್ಮ ದೇವರು ನಮಗೆ ಬುದ್ಧಿಶುದ್ಧಿಯನ್ನು ಕೊಡಲಿ, ನಮಗೆ ಯಾವುದು ಯುಕ್ತವೋ ಅದು ಅಯುಕ್ತವೋ ಅಂತ ಹೇಳಿದನ್ನು ತೋರಿಸ್ತಕ್ಕಂಥ ಒಂದು ಕೆಲಸ ಇವರು ಮಾಡಲಿ ಅಂತ ಹೇಳತಕ್ಕಂಥ ಒಂದು ಸ್ತೋತ್ರ, ಆ ಸ್ತೋತ್ರವನ್ನು ಹೇಳೋದು ಪಾರಾಯಣ ಮಾಡುವವರು ಭಾಳ ಕಡಿಮೆ. ಆ ಸ್ತೋತ್ರ ಉಂಟು ಅಂತ ಹೇಳಿ ನಮ್ಗೆ ಗೊತ್ತಿಲ್ಲ. ನಿಜಕ್ಕೂ ನಾನು ಹೇಳೋದು ರಾಜರ ಸ್ತೋತ್ರಗಳು ಎಲ್ಲವೂ ಕೂಡ ಅತ್ಯಂತ ಉತ್ತಮ, ಆದರೂ ಕೂಡ ಸಾಧಕರಿಗೆ ಪೂರಕವಾದಂತಹ ಸ್ತೋತ್ರಗಳು ಯಾವುದು ಕೇಳಿದರೆ, ನಮಗೆ ವಿಶೇಷವಾಗಿ ಸಾಧನೆ ಮಾಡಲಿಕ್ಕೆ ಹೆಚ್ಚು ಒತ್ತು ಕೊಡ್ತಕ್ಕಂಥ ಸ್ತೋತ್ರಗಳು ಯಾವುದು ಕೇಳಿದರೆ, ಆ ದಿಶುದ್ಧ ಸ್ತೋತ್ರ, ಚಿಂತಾಖಂಡನ ಸ್ತೋತ್ರ. ಅದರಲ್ಲಿ ಹೇಳ್ತಾರೆ ಅವರು, ಯಯಾತೆ ಧರ್ಮ ಕಾಮೋಚ ಯಯಾತೆ ವ್ಯರ್ಥಮಾಜನಿ ಚಿಂತಯ ಚಿಂತಯ ಜೀವ ಹಂತ ಹಂತ ಅಫಲಾತವ ಅಂತ ಹೇಳಿ. ನಾವು ಧರ್ಮ ಯಾವ ಪುರುಷಾರ್ಥಗಳನ್ನು ಕಳಿಸಿದ್ರು ಕೂಡ ನಮಗೆ ಚಿಂತೆ ಎಂದು ಉಂಟು ಅಂತಾಗಿದ್ದರೆ ಅದೆಲ್ಲ ಕೂಡ ಪುರುಷಾರ್ಥ ವ್ಯರ್ಥ ಆಗುತ್ತೆ. ಆದ ಕಾರಣ ಚಿಂತೆ ಇಲ್ಲದವನಿಗೆ ಮಾತ್ರ ಯಾವಾಗಲೂ ಇಂಥದ್ದು ಸಾಧನೆ ಮಾಡಲಿಕ್ಕೆ ಬರ್ತದೆ. ಆದ ಕಾರಣ ದೇವರ ಒಂದು ಯಾರು ಸರಿಯಾದ ಪರಿಜ್ಞಾನ ಇದ್ದವನಿಗೆ ಚಿಂತೆ ಮಾಡುವ ಅವಕಾಶವೇ ಇಲ್ಲ. ಪ್ರತಿಯೊಂದು ಕೂಡ ದೇವರ ಒಂದು ಸಂಕಲ್ಪಕ್ಕೆ ಅನುಗುಣವಾಗಿ ಆಗ್ತದೆ ಅಂತ ಹೇಳಿ ನಾವು ಸರಿಯಾಗಿ ಅರ್ಥ ಮಾಡಿಕೊಂಡು ಬಂತಾದರೆ ಇಲ್ಲಿ ಚಿಂತೆ ಮಾಡಲಿಕ್ಕೆ ನಮಗೆ ಅವಕಾಶ ಉಂಟು. ಏನು ಹೆಚ್ಚು ಅಂತ ಹೇಳಿದರೆ ದೇವರ ಹತ್ರ ಪ್ರಾರ್ಥನೆ ಮಾಡಬೇಕು, ಏನು ಉದ್ವೇಗಕ್ಕೆ ಒಳಗಾಗುವಂಥ ಪ್ರಶ್ನೆಯೇ ಬರುವುದಿಲ್ಲ. ಆ ಒಂದು ಫಲವನ್ನು ಹೇಳ್ತಕ್ಕಂತಹ ಆ ಒಂದು ಚಿಂತನೆಯನ್ನು ನೀಡತಕ್ಕಂತಹ ಸ್ತೋತ್ರವನ್ನು ಕೂಡ ಅವರು ಮಾಡಿದ್ದಾರೆ. ಏನು ಉದ್ವೇಗ ಕಡಿಮೆ ಆಗುತ್ತೆ, ದೇವರ ಮೇಲೆ ಬುದ್ಧಿ ದೃಢ ಆಗುತ್ತೆ ಅಂತಹ ಒಂದು ಸ್ತೋತ್ರವನ್ನು ಜಿಕ್ಕು. ಇದೆಲ್ಲ ಬಹಳ ಅಪೂರ್ವವಾದಂಥ ವಿಚಾರಗಳು ಇರತಕ್ಕಂಥ ನಾವು ಜೀವನದಲ್ಲಿ ಕಳಿಬೇಕಾದ್ದು. ನಾವು ಹೆಚ್ಚೆಚ್ಚು ಲೌಕಿಕದಲ್ಲಿ ಮುಳುಗಿಕೊಂಡು ಹೋಗ್ತಾ ಇದ್ದರೆ ನಾವು ಹೆಚ್ಚೆಚ್ಚು ದೇವರಿಂದ ದೂರ ಆಗ್ತೇವೆ. ಇಲ್ಲ, ನಾವು ಲೌಕಿಕವನ್ನು ಎಷ್ಟು ಬೇಕೋ ಅಷ್ಟೇ ಇಟ್ಕೊಂಡಿದ್ದೀವಿ ಅಂತಾದರೆ ನಾವು ದೇವರಿಗೆ ಹೆಚ್ಚು ಹತ್ತಿರ ಆಗ್ತೇವೆ.
ಇದಕ್ಕೆ ಪೂರಕವಾಗಿರತಕ್ಕದ್ದು ಈ ಸ್ತೋತ್ರಗಳು ಯಾವುದು? ದೀಶುದ್ಧಿ ಸ್ತೋತ್ರ, ಚಿಂತಾಖಂಡನ ಸ್ತೋತ್ರ, ಅಭಯ ಸ್ತೋತ್ರ, ಈ ಮೊದಲಾದ ಸ್ತೋತ್ರಗಳು ಅದನ್ನು ನೀಡಿದ್ದಾರೆ. ಸ್ತೋತ್ರ ಪ್ರಪಂಚದಲ್ಲಿ ಬರೇ ಸ್ತೋತ್ರ ಅಂತ ಹೇಳಿದರೆ ನಾವೆಲ್ಲ ಪ್ರತ್ಯೇಕ ಇಲ್ಲ, ಶಾಸ್ತ್ರೀಯ ವಿಚಾರಗಳು ಸ್ತೋತ್ರದಲ್ಲಿ ಬರ್ತದೆ. ಕಾವ್ಯದಲ್ಲಿ ಇರತಕ್ಕಂತಹ ಯಾವುದು ಒಂದು ಅಲಂಕಾರಗಳು ಯಾವುದು, ಎಂಥದ್ದು ಪ್ರಾಸಾನುಪ್ರಾಸಗಳು, ಇದು ಕೂಡ ಅವರ ಸ್ತೋತ್ರದಲ್ಲಿ ಕಾಣ್ತದೆ. ಅವರ ಪ್ರತಿಯೊಂದು ಗ್ರಂಥಗಳಲ್ಲಿ ವಾದಿರಾಜರದ್ದೇ ಒಂದು ಶೈಲಿ ಉಂಟು. ಅದು ಯಾವ ಗ್ರಂಥ ಬೇಕಾದ್ರೆ ನೀವು ನೋಡಿ, ಅವರ ವೇದಾಂತ ಗ್ರಂಥ ಆಗಲಿ ಅಥವಾ ಧರ್ಮಶಾಸ್ತ್ರದ ಗ್ರಂಥ ಆಗಲಿ ಅಥವಾ ಸ್ತೋತ್ರವೇ ಆಗಲಿ, ಅದರದ್ದೆಲ್ಲವೂ ಕೂಡ ಆ ಒಂದು ವಾದಿರಾಜರ ವೈಶಿಷ್ಟ್ಯ ಚೆನ್ನಾಗಿ ಕಾಣ್ತದೆ ನಮಗೆ. ಅಂತಹ ಒಂದು ಸ್ತೋತ್ರ ಸಾಹಿತ್ಯವನ್ನು ರಚನೆ ಕಡಿಕೊಟ್ಟು ನಮ್ಮ ಮಧ್ವ ಶಾಸ್ತ್ರದ ಸ್ತೋತ್ರ ಪ್ರಪಂಚವನ್ನು ಶ್ರೀಮಂತಗೊಳಿಸಿದವರೇ ವಾದಿರಾಜರು. ಆದರೆ ನಾವು ನಮ್ಮ ಇದರಲ್ಲಿ ಯಾವುದು ನಿತ್ಯ ಒಂದು ಪಾರಾಯಣಗಳಲ್ಲಿ ಅವರ ಸ್ತೋತ್ರದ ಒಂದು ಪರಿಚಯವೇ ಇಲ್ಲದೇ ಇರತಕ್ಕದ್ದು ಬಹಳ ದೊಡ್ಡ ಒಂದು ದುರಂತ ಅಂತ ನಾನು ಭಾವಿಸ್ತೇವೆ. ಅದಾಗಬಾರ್ದು. ನಮ್ಮ ಬ್ರಾಹ್ಮಣರ ಸಾಧನೆ ಆಗಬೇಕಾದ್ರೆ, ನಮ್ಮ ಸಾಧಕರ ಸಾಧನೆ ಆಗಬೇಕಾದ್ರೆ ನಾವು ನಿಜಕ್ಕೂ ಅವರ ಈ ನಮಗೆ ಅದಕ್ಕೆ ಪೂರಕವಾಗಿರತಕ್ಕಂಥ ಸ್ತೋತ್ರಗಳು ಯಾವುದುಂಟೋ ಅದನ್ನು ನಿಜವಾಗಿ ನಿತ್ಯವಾಗಿ ನಾವು ಪಾರಾಯಣ ಮಾಡಬೇಕು. ಅಂತಹ ಒಂದು ಕೆಲಸ, ಅದರ ಬಗ್ಗೆ ಜನರಿಗೆ ತಿಳಿಸುವಂತಹ ಕೆಲಸ ಆಗಬೇಕು. ಆ ಈ ಒಂದು ಸಂಸಾರದ ಜಂಜಾಟದ ಮಧ್ಯದಲ್ಲೂ ಕೂಡ ನಾವು ಅದಕ್ಕೆ ಸಿಲುಕಿ ಬೀಳದೆ ನಮ್ಮ ಸಾಧನೆ ಆಗಬೇಕಾಗಿದ್ದರೆ ನಿಜವಾಗಿ ನಾವು ಇಂತಹ ಸ್ತೋತ್ರಗಳನ್ನು ಪಾರಾಯಣ ಮಾಡಬೇಕು. ಮತ್ತು ಅದೇ ಬೇರೆ ಲೌಕಿಕ ಫಲವನ್ನು ಕೊಡ್ತಕ್ಕಂಥ ಸ್ತೋತ್ರಗಳು ಕೂಡ ಅದು ಕೂಡ ಪಾರಾಯಣ. ಯಾಕೆ ಬೇರೆ ಎಲ್ಲ ಲೌಕಿಕ ಫಲಗಳನ್ನು ಕೊಡ್ತಕ್ಕಂತಹ ಯಾವುದು ಸ್ತೋತ್ರಗಳು ಅದು ಭಗವಂತನ ಒಂದು ಎಂಥದ್ದು ಅನುಗ್ರಹಕ್ಕೆ ಬಾಧಕ ಆಗಿದ್ದರೂ ಕೂಡ ವಾದಿರಾಜರ ಸ್ತೋತ್ರಗಳು ಹಾಗೆ ಆಗುತ್ತಿಲ್ಲ. ಅದು ಲೌಕಿಕಗಳನ್ನು ಕೊಡ್ತದೆ, ಅದರ ಜೊತೆಗೆ ಭಗವಂತನ ಅನುಗ್ರಹಕ್ಕೂ ಕೂಡ ಪೂರಕ ಆಗಿರ್ತದೆ. ಆ ವೈಶಿಷ್ಟ್ಯವನ್ನು ಒಂದು ಅಳವಡಿಕೊಂಡು ಅಂತಾದರೆ ವಾದಿರಾಜರು ನಮಗೆ ಎಂತಹ ಒಂದು ಅನುಗ್ರಹ ಮಾಡಿದ್ದಾರೆ ಅಂತ ಹೇಳಿ ನಮ್ಗೆ ಗೊತ್ತಾಗುತ್ತೆ. ವಾದಿರಾಜರ ಒಂದು ಆರಾಧನಾ ಸಂದರ್ಭದಲ್ಲಿ ಅವರು ಮಧ್ವ ಸಮಾಜಕ್ಕೆ ಮಾಡಿರತಕ್ಕಂತಹ ಈ ಒಂದು ಉಪಕಾರವನ್ನು ನಾವು ಸ್ಮರಣೆ ಮಾಡೋದು ನಾವು ಅತ್ಯಂತ ಕೆಲಸ ಪ್ರಶಸ್ತ ಕೆಲಸ ಅಂತ ಮಾಡಿ ಭಾವಿಸ್ತೇನೆ. ಶ್ರೀಗಳವರ ಒಂದು ಒಂದು ಅನುಗ್ರಹದಿಂದ ಇವತ್ತು ನಮಗೆ ಇಲ್ಲಿ ಮಾತಾಡುವ ಒಂದು ಅವಕಾಶ ಸಿಕ್ಕಿತ್ತು. ಅದಕ್ಕೆ ಶ್ರೀಗಳವರಿಗೆ ನಾನು ನಮ್ಮ ಕೃತಜ್ಞತೆಯನ್ನು ಹೇಳಿ ನನ್ನ ಎರಡು ಮಾತನ್ನು ನಾನು ಮುಗಿಸ್ತಾ ಇದ್ದೇನೆ. ಪರಿಪೂರ್ಣ ಗುಣಾರ್ಣವಾಯ ವಿಶ್ವೋದಯ ಸ್ಥಿತಿರಜೋನ್ನೀತಿ ಪ್ರದಾಯ ಜ್ಞಾನಪ್ರದಾಯ ವಿಭುದಾಸುರ ಸೌಖ್ಯ ದುಃಖ ಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಪ್ರಥಮೋ ಹನುಮನ್ನಾಮ ದ್ವಿತೀಯೋ ಭೀಮ ಏವ ಚ ಪೂರ್ಣ ಪ್ರಜ್ಞ ತೃತೀಯಸ್ತು ಭಗವತ್ ಕಾರ್ಯ ಸಾಧಕಃ ಕಾಮಧೇನುರ ಯಥಾ ಪೂರ್ವಂ ಸರ್ವಾಭೀಷ್ಟಫಲಪ್ರದ ತಥಾ ಕಲೋ ವಾದಿರಾಜ ಶ್ರೀಪಾದೋ ಅಭೀಷ್ಟದಸ್ತತಂ ಶ್ರೀ ಗುರುಭ್ಯೋ ನಮಃ. ಪಾವಿ ಸಮೀರರಾದಂತಹ ವಾದಿರಾಜ ಗುರು ಸಾರ್ವಭೌಮರ ಆರಾಧನೆಯ ಪರ್ವಕಾಲದಲ್ಲಿ ನಾವು ಅವರಿಂದ ಯಾವುದೊಂದು ಉಪಕಾರವನ್ನು ಪಡೆದಿದ್ದೇವೆ ಎಂಬುದನ್ನು ಸ್ಮರಣೆ ಮಾಡುವುದು ಅತ್ಯಂತ ಉಚಿತ ಅಂಥೇಳಿ ನನಗೆ ಭಾವಿಸ್ತೇನೆ. ಸಾಧಕರಿಗೆ ಬಹಳಷ್ಟು ಒಂದು ಉಪಕಾರ ಮಾಡಿದ್ದಾರೆ ವಾದಿರಾಜರು. ಅನೇಕ ಗ್ರಂಥಗಳನ್ನು ಬೇರೆ ಬೇರೆ ಕ್ಷೇತ್ರದಲ್ಲಿ, ಕಾವ್ಯ ಕ್ಷೇತ್ರದಲ್ಲಾಗಲಿ, ವೇದಾಂತ ಕ್ಷೇತ್ರದಲ್ಲಾಗಲಿ, ಧರ್ಮಶಾಸ್ತ್ರ ಗ್ರಂಥಗಳನ್ನಾಗಲಿ, ಕಡೆಗೆ ಸ್ತೋತ್ರ ಸಾಹಿತ್ಯ ಇದರಲ್ಲೂ ಕೂಡ ಬಹಳಷ್ಟು ಕೃತಿಗಳನ್ನು ರಚನೆ ಮಾಡಿ ಸಾಧಕರಿಗೆ ಅದರಲ್ಲೂ ಕೂಡ ಮಾಧ್ವರಿಗೆ ವಿಶೇಷವಾದಂತಹ ಒಂದು ಅನುಗ್ರಹ ಮಾಡಿದ್ದಾರೆ. ಅವರ ಸ್ತೋತ್ರ ಸಾಹಿತ್ಯ ನಮ್ಮ ಮಾಧ್ವ ಪ್ರಪಂಚದಲ್ಲೇ ಬಹಳ ವಿಶಿಷ್ಟವಾಗಿರತಕ್ಕದ್ದು. ಅನೇಕ ಒಂದು ಪುರುಷಾರ್ಥಗಳನ್ನು ನೀಡತಕ್ಕಂತಹ ಸ್ತೋತ್ರ ಸಾಹಿತ್ಯ, ವಿಶಾಲವಾದಂತಹ ಸ್ತೋತ್ರ ಸಾಹಿತ್ಯ ವಾದಿರಾಜರು ನಿರ್ಮಾಣ ಮಾಡಿ ನೀಡಿದ್ದಾರೆ. ಮಧ್ವಾಚಾರ್ಯರು ಸ್ತೋತ್ರ ಸಾಹಿತ್ಯ ಮಾಡಿದ್ದು ಕಡಿಮೆ. ನಖಸ್ತೋತ್ರ ಮತ್ತು ದ್ವಾದಶ ಸ್ತೋತ್ರ ಇದು ಪ್ರಸಿದ್ಧವಾದಂತಹ ಆಚಾರ್ಯರ ಸ್ತೋತ್ರಗಳು. ಮತ್ತು ಎಲ್ಲ ಗ್ರಂಥಗಳು ಸ್ತೋತ್ರಪ್ರಾಯಗಳು ಎಲ್ಲವೂ ಕೂಡ ಪಾರಾಯಣ ಮಾಡೋದು ಪಡೆ ಪಡೆದು ಅದು ಉಂಟೆ. ಆದರೆ ಸ್ತೋತ್ರ ಅಂತ ಹೇಳಿ ಯಾವುದು ಪ್ರಸಿದ್ಧಿ ಇರುವುದು ಅದು ದ್ವಾದಶ ಸ್ತೋತ್ರ, ನಖಸ್ತೋತ್ರ ಇದಕ್ಕೆ ಮಾತ್ರ. ಆದರೆ ವಾದಿರಾಜರ ಒಂದು ಸ್ತೋತ್ರ ಪ್ರಪಂಚವೇ ಬಹಳಷ್ಟು ವಿಸ್ತಾರವಾಗಿದೆ. ನಮಗೆ ಅನಿಸ್ಬೋದು ಸ್ತೋತ್ರಗಳು ಅನೇಕರು ಮಾಡಿರ್ಬೋದು, ಏನು ಅದು ವಾದಿರಾಜರ ಸ್ತೋತ್ರದಲ್ಲಿ ಇರತಕ್ಕಂತಹ ವೈಶಿಷ್ಟ್ಯ ಏನು? ವಾದಿರಾಜರು ಐಹಿಕ ಆಮುಷ್ಮಿಕ ಫಲಗಳನ್ನು ನೀಡತಕ್ಕಂಥ ಸ್ತೋತ್ರಗಳನ್ನು ಮಾಡಿ